ಇಂದು ನಮ್ಮ ಸಮಾಜದಲ್ಲಿ ಕೆಲವು ಸ್ಕೀಮ್ಗಳು ನಮಗೆ ಕಾಣಬಹುದು. ಈ ಸ್ಕೀಮ್ಗಳು ಹಲವು ವಿಧದಲ್ಲಿ ಇರ್ತದೆ. ಅಂದರೆ 20 ಕಂತುಗಳು, 10 ಕಂತುಗಳು, ಹೀಗೆ ಹಲವು ಕಂತುಗಳು ಕೆಲವು ಸ್ಕೀಮ್ಗಳಲ್ಲಿ ಇರ್ತದೆ. ಈ ಸ್ಕೀಮ್ಗಳಲ್ಲಿ ಹಂತ ಹಂತವಾಗಿ ಒಂದೊಂದು ತಿಂಗಳಲ್ಲಿ ಅಥವಾ ಒಂದೊಂದು ವಾರದಲ್ಲಿ ಡ್ರಾವನ್ನ ಇಟ್ಟಿರುತ್ತಾರೆ. ಯಾರಿಗೆ ಡ್ರಾ ಆಗ್ತದೋ ಅವರು ನಂತರ ಕಟ್ಟಬೇಕಾದಂತಹ ಅಗತ್ಯ ಇರುವುದಿಲ್ಲ. ಅವ್ರ ನಂತರ ಹಣವನ್ನು ಪಾವತಿಸುವುದು ಬೇಡ, ಕಟ್ಟುವುದು ಬೇಡ. ಹೀಗೆ 20 ಕಂತುವರೆಗೆ ಯಾರಿಗೆ ಡ್ರಾ ಆಗುವುದಿಲ್ಲವೋ ಅವರು 20 ಕಂತುವರೆಗೆ ಕಟ್ಟಬೇಕು. ಅದಕ್ಕಿಂತ ಮೊದಲು ಯಾರಿಗೆ ಡ್ರಾ ಆಗ್ತದೋ ಅವ್ರ ನಂತರ ಕಟ್ಟಬೇಡ ಎಂಬ ನಿಬಂಧನೆಯಲ್ಲಿ ಕೆಲವೊಂದು ಸ್ಕೀಮ್ಗಳು ಕಾಣಲಿಕ್ಕೆ ಸಾಧ್ಯ. ಇದು ನಿಷಿದ್ಧವಾದಂತಹ ವ್ಯವಹಾರ. ಇಸ್ಲಾಂನಲ್ಲಿ ಹರಾಮಾದ, ನಿಷಿದ್ಧವಾದ, ಉಮ್ಮೆಯು ಕೂಡ ಅದು ಘೋರವಾದಂತಹ ಒಂದು ಅಪರಾಧವಾಗಿರುತ್ತದೆ. ಇಸ್ಲಾಮಿನಲ್ಲಿ ಉಮ್ಮೆಯು ಕೂಡ ಇಸ್ಲಾಂ ಅದಕ್ಕೆ ಆಸ್ಪದವನ್ನ ನೀಡುವುದಿಲ್ಲ. ಏಕೆಂದರೆ ಇಸ್ಲಾಮಿನ ವ್ಯಾಪಾರ ಇನ್ನಮಲ್ ಬೈಯುವಂತರ, ವ್ಯಾಪಾರ ಯಾವಾಗಲೂ ಕೂಡ ಪರಸ್ಪರ ತೃಪ್ತಿಯೊಂದಿಗೆ ಇರಬೇಕು. ಕೊಟ್ಟವನು ತಾನು ಕೊಟ್ಟದ್ದರ ಮೇಲೆ ಆತನಿಗೆ ಖೇದ ದುಃಖ ಉಂಟಾಗಬಾರದು. ಪಡೆದವನಿಗೆ ತಾನು ಈ ವಸ್ತುವನ್ನು ಪಡೆದು ನಾನು ಸೋತೇನೋ ಅಥವಾ ಇದರಲ್ಲಿ ನನಗೆ ನಷ್ಟವಾಗಬಹುದು ಎಂಬ ದುಃಖ ಆತನಿಗೂ ಇರಬಾರದು. ಇಬ್ಬರು ಕೂಡ ಮನಸ್ಸಂತೃಪ್ತಿಯೊಂದಿಗೆ ವ್ಯವಹಾರವನ್ನ ಮಾಡಬೇಕು ಎಂಬುದಾಗಿದೆ ಪವಿತ್ರ ಇಸ್ಲಾಮಿನ ನಿರ್ದೇಶನ. ಅದೇ ರೀತಿ ವ್ಯವಹಾರದಲ್ಲಿ ಯಾವುದೇ ನಿಗೂಢತೆ, ನಿಗೂಢವಾದಂತಹ ಷರತ್ತುಗಳು, ಅವ್ಯಕ್ತವಾದಂತಹ ಷರತ್ತುಗಳು ಯಾವತ್ತೂ ಕೂಡ ಇರಬಾರದು. ಇದು ಇಸ್ಲಾಮಿನಲ್ಲಿ ನಡೆಸುವಂತಹ ವ್ಯವಹಾರಗಳು, ಅದೇ ರೀತಿ ವ್ಯಾಪಾರಗಳು, ಅದೆಲ್ಲವೂ ಕೂಡ ತೆರೆದ ಪುಸ್ತಕದಂತೆ ಇರಬೇಕು. ನಿಗೂಢವಾದಂತಹ, ಅವ್ಯಕ್ತವಾದಂತಹ ಷರತ್ತುಗಳು, ವಿಚಾರಗಳು ಯಾವುದೂ ಕೂಡ ವ್ಯಾಪಾರದಲ್ಲಿ ಇರಬಾರದು. ಪ್ರವಾದಿ ಪೈಗಂಬರ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಇಮಾಮ್ ಮುಸ್ಲಿಂ ರಲಿಯಲ್ಲಾಹು ಅನ್ಹು ವರದಿ ಮಾಡಿದಂತಹ ಪ್ರವಾದಿ ವಚನದಲ್ಲಿ ಕಾಣಬಹುದು, ನಹಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನ್ ಬೈಯಿಲ್ ಹಸ್ವಾ, ಪ್ರವಾದಿ ಪೈಗಂಬರ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬೈಯುಲ್ ಹಸಾತನನ್ನು ವಿರೋಧಿಸಿದ್ದಾರೆ. ಬೈಯುಲ್ ಹಸಾತ್ ಅಂದರೆ ಒಂದು ಸ್ಥಳದಲ್ಲಿ ಬಟ್ಟೆಗಳನ್ನ ರಾಶಿ ಹಾಕುವುದು. ರಾಶಿ ಹಾಕಿಕೊಂಡು ದೂರದಲ್ಲಿ ನಿಂತು ಒಂದು ಚಿಕ್ಕ ಕಲ್ಲನ್ನು ತೆಗೆದು ಆ ಬಟ್ಟೆಯ ಮೇಲೆ ಬಿಸಾಡುವುದು. ಆ ಕಲ್ಲು ಯಾವ ಬಟ್ಟೆಯ ಮೇಲೆ ಬೀಳುತ್ತದೋ ಆ ಬಟ್ಟೆ ಮಾರಲ್ಪಟ್ಟದಾಗಿ ಅಲ್ಲಿ ಪರಿಗಣಿಸಲಾಗುವುದು. ಆ ಕಲ್ಲು ಯಾವುದರ ಮೇಲೆ ಬೀಳುತ್ತದೆ ಎಂದು ಹೇಳಲಿಕ್ಕೆ ಸಾಧ್ಯವಿಲ್ಲ. ಕೆಲವೊಮ್ಮೆ ಶರ್ಟಿನ ಮೇಲೆ ಬೀಳಬಹುದು, ಇನ್ನು ಕೆಲವೊಮ್ಮೆ ಪ್ಯಾಂಟಿನ ಮೇಲೆ ಬೀಳಬಹುದು, ಕೆಲವೊಮ್ಮೆ ಸಾರಿಯ ಮೇಲೆ ಬೀಳಬಹುದು, ಕೆಲವೊಮ್ಮೆ ಸ್ಕರ್ಟ್ನ ಮೇಲೆ ಬೀಳಬಹುದು, ಕೆಲವೊಮ್ಮೆ ಬ್ಲೌಸ್ನ ಮೇಲೆ ಬೀಳಬಹುದು. ಹೀಗೆ ಯಾವುದರ ಮೇಲೆ ಬೀಳಬಹುದು ಎಂಬುದು ಯಾರಿಗೂ ಕೂಡ ಖಾತ್ರಿ ಇಲ್ಲ. ಆದ್ದರಿಂದ ಇಲ್ಲಿ ಪಡೆಯುವ ಸಿಗುವಂತಹ ವಸ್ತು, ಮಾರಾಟವಾಗುವಂತಹ ವಸ್ತು ಯಾವುದು ಎಂಬುದು ಖಾತ್ರಿ ಇರುವುದಿಲ್ಲ. ಆದ್ದರಿಂದಲೇ ಪ್ರವಾದಿ ಪೈಗಂಬರ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಂತಹ ವ್ಯವಹಾರವನ್ನು, ವ್ಯಾಪಾರವನ್ನು ಖಡಾಖಂಡಿತವಾಗಿ ವಿರೋಧಿಸಿದ್ದಾರೆ, ನಿಷಿದ್ಧಗೊಳಿಸಿದ್ದಾರೆ. ಆದ್ದರಿಂದಲೇ ಇಸ್ಲಾಮಿನಲ್ಲಿ ವ್ಯಾಪಾರಕ್ಕೆ ಒಂದು ನಿಬಂಧನೆ ಇರುತ್ತದೆ. ಎಂದರೆ ಅದೇನೆಂದರೆ, ವ್ಯಾಪಾರ ಮಾಡುವಂತಹ ವಸ್ತು, ಮಾರಾಟ ಮಾಡುವಂತಹ ವಸ್ತು ಅಲ್ಲಿ ಫಿಕ್ಸ್ ಆಗಬೇಕು, ನಿಗದಿಯಾಗಬೇಕು. ಅದೇ ರೀತಿ ಆ ವಸ್ತುವಿಗೆ ನೀಡಲಾಗುವಂತಹ ಹಣ, ಅದರ ಮೌಲ್ಯ, ಅದು ಕೂಡ ಫಿಕ್ಸ್ ಆಗಬೇಕು. ಮಾರಾಟ ಮಾಡುವಂತಹ ವಸ್ತು ಇದು, ಅದೇ ರೀತಿ ಅದಕ್ಕೆ ಹಣವಾಗಿ ನೀಡುವಂತಹ ವಸ್ತು ಇದು, ಇದೆರಡೂ ಕೂಡ ನಿಗದಿಯಾಗಬೇಕು ಎಂಬುದು ಪವಿತ್ರ ಇಸ್ಲಾಮಿನ ನಿಯಮ, ವ್ಯಾಪಾರದ ನಿಯಮವಾಗಿರುತ್ತದೆ. ಆದ್ದರಿಂದಲೇ ಒಬ್ಬನು ಹೇಳುತ್ತಾನೆ, 2-3 ವಸ್ತುಗಳನ್ನ ಇಟ್ಟುಕೊಂಡು ಇದರಲ್ಲಿ ಒಂದು ವಸ್ತುವನ್ನ ನಾನು ಮಾರಾಟ ಮಾಡಿದ್ದೇನೆ ಎಂದು ಹೇಳಿದರೆ ಆ ವ್ಯಾಪಾರ ಅಸಿಂಧುವಾದ, ಬಾತಿಲ್ ಆದ ವ್ಯಾಪಾರವಾಗಿರುತ್ತದೆ. ಏಕೆಂದರೆ ಅಲ್ಲಿ ಮಾರಾಟವಾಗುವ ವಸ್ತು ಯಾವುದು ಎಂದು ಯಾರಿಗೂ ಗೊತ್ತಿರುವುದಿಲ್ಲ. ಈ ಮೂರಲ್ಲಿ ಒಂದನ್ನು ನಾನು ಮಾರಾಟ ಮಾಡಿದ್ದೇನೆ, ಅದರಲ್ಲಿ ಅಥವಾ ಒಂದು 10 ವಸ್ತುಗಳನ್ನ ಇಟ್ಟುಕೊಂಡು, ಬೇರೆ ಬೇರೆ ವಸ್ತುಗಳನ್ನ ಇಟ್ಟುಕೊಂಡು ಒಬ್ಬನು ಹೇಳ್ತಾನೆ, ಈ 10 ವಸ್ತುಗಳಲ್ಲಿ ಒಂದನ್ನು ನಾನು ಮಾರಾಟ ಮಾಡಿದ್ದೇನೆ ಎಂದು ಹೇಳುವುದಾದರೆ ಆ ಮಾರಾಟವಾಗುವ ವಸ್ತು ಯಾವುದು ಎಂದು ಅಲ್ಲಿ ನಿಗದಿಯಾಗಿರುವುದಿಲ್ಲ. ಆದ್ದರಿಂದಲೇ ಆ ವ್ಯಾಪಾರ ಅಸಿಂಧುವಾಗುತ್ತದೆ. ಮಾರಾಟ ಮಾಡುವಾಗ, ವ್ಯಾಪಾರ ಮಾಡುವಾಗ ಈ ಮಾರಲ್ಪಡುವ ವಸ್ತು ಮುಅಯ್ಯನ್ ಅಥವಾ ನಿಗದಿಯಾದಂತಹ ವಸ್ತು ಆಗಿರಬೇಕು ಎಂದು ಪವಿತ್ರ ಇಸ್ಲಾಂ ಹೇಳುತ್ತದೆ. ಅದೇ ರೀತಿ ಅದಕ್ಕೆ ಬೆಲೆಯಾಗಿ ಕೊಡುವಂತಹ, ಕ್ರಯವಾಗಿ ಕೊಡುವಂತಹ ವಸ್ತು ಕೂಡ, ಅದು ಹಣವಾಗಿರಬಹುದು, ಇನ್ನಿತರ ವಸ್ತುಗಳಾಗಿರಬಹುದು, ಯಾವುದಾದರೂ ಕೂಡ ಅದು ಕೂಡ ಫಿಕ್ಸ್ ಆಗಬೇಕು, ನಿಗದಿಯಾಗಬೇಕು ಎಂಬುದು ಇಸ್ಲಾಮಿನ ಕಂಡೀಷನ್ ಆಗಿರುತ್ತದೆ. ಆದ್ದರಿಂದಲೇ ಈ ಬೈಯುಲ್ ಹಸಾತ್ ಅಂದ್ರೆ ಕಲ್ಲು ಬಿಸಾಡಿಕೊಂಡು ಮಾರಾಟ ಮಾಡುವಂತಹ ಮಾರಾಟವನ್ನು ಪ್ರವಾದಿ ಪೈಗಂಬರ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ವಿರೋಧಿಸಿದ್ದಾರೆ. ಆದರೆ ಒಂದು ಪರ್ಯಾಯವಾದಂತಹ ರೂಪವಾಗಿದೆ ಈ ಸ್ಕೀಮ್ಗಳು. ಅಂದರೆ ಈ ಸ್ಕೀಮ್ಗಳಲ್ಲಿ ಡ್ರಾ ಆಗುವಂತಹ ವಸ್ತು ಯಾವುದು ಎಂದು ಯಾರಿಗೂ ಕೂಡ ನಿಗದಿಯಾಗಿರುವುದಿಲ್ಲ. ಚೀಟಿ ಹಿಂದಿನ ಕಾಲದಲ್ಲಿ
ಕಲ್ಲು ಬಿಸಾಡುವುದಕ್ಕೆ ಪರ್ಯಾಯವಾಗಿ ಅದರ ಇನ್ನೊಂದು ರೂಪ ಮಾತ್ರವಾಗಿರುತ್ತದೆ ಈ ಚೀಟಿ ಎತ್ತುವುದು. ಅಂದು ಕಲ್ಲು ಎಸೆಯುತ್ತಾ ಇದ್ದರು, ಇಂದು ಅದಕ್ಕೆ ಬದಲಾಗಿ ಚೀಟಿ ಎತ್ತಾ ಇದ್ದಾರೆ. ಅಷ್ಟೇ ಇರುವುದು, ಅಂದು ಕಲ್ಲು ಇಂದು ಚೀಟಿ ಇರುವಂತಹ ವ್ಯತ್ಯಾಸ ಅದು ಮಾತ್ರ. ಆದ್ರಿಂದ ಅಂದು ಯಾವ ಕಾರಣಕ್ಕೆ ಪ್ರವಾದಿ ಪೈಗಂಬರ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆ ಬೈಯುಲ್ ಹಸಾಬ್ ಅನ್ನು ವಿರೋಧಿಸಿದ್ದಾರೋ ಅದೇ ಕಾರಣವು ಕೂಡ ಈ ಇಂದಿನ ಸ್ಕೀಮ್ಗಳಲ್ಲಿ ನಮಗೆ ಕಾಣಬಹುದು. ಅಂದರೆ ಇಲ್ಲಿ ಡ್ರಾಗಲ್ಲುವ ವಸ್ತು, ಮಾರಾಟವಾಗುವ ವಸ್ತು ಯಾವುದು ಎಂದು ಯಾರಿಗೂ ಕೂಡ ಖಾತ್ರಿ ಇಲ್ಲ. ಕೆಲವೊಮ್ಮೆ ಫ್ರಿಡ್ಜ್ ಆಗಿರ್ಬಹುದು, ಅಥವಾ ವಾಷಿಂಗ್ ಮೆಷಿನ್ ಆಗಿರ್ಬಹುದು, ಅಥವಾ ಟಿವಿ ಆಗಿರ್ಬಹುದು, ಇನ್ನಿತರ ಯಾವುದ ವಸ್ತು ಆಗಿರ್ಬಹುದು, ಈ ತನಗೆ ದೊರಕುವಂತಹ ವಸ್ತು ಯಾವುದು ಎಂದು ಈ ಸ್ಕೀಮ್ಗೆ ಸೇರಿದಂತಹ ಯಾರಿಗೂ ಕೂಡ ಗೊತ್ತಿರುವುದಿಲ್ಲ. ಆದ್ರಿಂದಲೇ ಅಂತಹ ಯಾವುದೇ ಸ್ಕೀಮ್ಗಳು ಈ ಖಾತ್ರಿ ಇಲ್ಲದಂತ ತಮಗೆ ದೊರಕುವಂತಹ ವಸ್ತು ಯಾವುದು ಎಂದು ಖಾತ್ರಿ ಇಲ್ಲದಂತಹ ಯಾವುದೇ ಸ್ಕೀಮ್ಗಳು ಕೂಡ ಇಸ್ಲಾಮಿನಲ್ಲಿ ನಿಷಿದ್ಧ, ಅದು ಹರಾಮ್ ಆಗಿರುತ್ತದೆ. ಎಷ್ಟೋ ಜನರು ಇಂತಹ ಸ್ಕೀಮ್ಗಳಲ್ಲಿ ಅದರಲ್ಲಿ ಲಾಭದಾಯಕವಾಗಿದೆ, ಅದರಲ್ಲಿ ಕೆಲವೊಮ್ಮೆ ಫ್ರಿಜ್ ದೊರಕುತ್ತದೆ, ಟಿವಿ ದೊರಕುತ್ತದೆ, ವಾಷಿಂಗ್ ಮಿಷಿನ್ ದೊರಕುತ್ತದೆ ಎಂಬ ಒಂದು ಆಶೆಯಿಂದ ಎಷ್ಟೋ ಮುಸಲ್ಮಾನರು ಇಂತಹ ಸ್ಕೀಮ್ಗಳಲ್ಲಿ ಸೇರಿದ್ದಾರೆ. ಅಂತಹ ಸ್ಕೀಮ್ಗಳು ಖಂಡಿತವಾಗಿಯೂ ಅದು ಸಂಪೂರ್ಣವಾಗಿ ನಿಷಿದ್ಧವಾಗಿದ್ದರೆ ಅದು ಯಾವುದೇ ರೂಪದಲ್ಲಿ ಬಂದರೂ ಕೂಡ ಅದು ನಿಷಿದ್ಧ. ಇನ್ನು ಅದನ್ನು ಅನುಮೋದನೀಯವಾದ ಧರ್ಮಸಮ್ಮತವಾದ ರೂಪದಲ್ಲಿ ಮಾಡಬೇಕಾದರೆ ಅದಕ್ಕೆ ಒಂದು ಮಾರ್ಗವಿರುತ್ತದೆ. ಅದೇನೆಂದರೆ ಈ ಸ್ಕೀಮ್ ಮಾಡುವ ಮೊದಲಲ್ಲಿ ಅದಕ್ಕೆ ಸದಸ್ಯರನ್ನಾಗುವ ಸಂದರ್ಭದಲ್ಲಿ ಅವರಲ್ಲಿ ಹೇಳಬೇಕು, ಇಂತಿಂತ ವಸ್ತು ನಾವು ಕೊಡ್ತೇವೆ, ಅದರ ಒಂದು ಫ್ರಿಡ್ಜ್ ಅಥವಾ ವಾಷಿಂಗ್ ಮಿಷಿನ್ ಅಥವಾ ಟಿವಿ, ಅದರ ಕ್ರಯ ಇಷ್ಟು, ಅದರ ಕಂತು ಇಷ್ಟು, ಅದರ ಕೊನೆಯಲ್ಲಿ ನಾವು ನಿಮಗೆ ವಾಷಿಂಗ್ ಮಿಷಿನ್ ಅಥವಾ ಆ ವಸ್ತುಗಳನ್ನ ಕೊಡುತ್ತೇವೆ. ಈ ರೀತಿ ಮಾರಾಟ ಮಾಡುವಂತಹ ವಸ್ತುವನ್ನ ನಿಗದಿಪಡಿಸಿ ಅದರ ಕ್ರಯವನ್ನು ನಿಗದಿಪಡಿಸಿ ಹಂತ ಹಂತವಾಗಿ ಹಣ ಕಟ್ಟಿ ಕೊಡುವುದಾದರೆ ಅದರ ಅದು ಇಸ್ಲಾಮಿನಲ್ಲಿ ಧರ್ಮಸಮ್ಮತ ಅನುಮೋದನೀಯ ಅಲ್ಲದೆ ನಿಗೂಢವಾದ. ಈ ರೀತಿ ಯಾವ ಡ್ರಾ ಮಾಡುವಾಗ ಯಾವ ವಸ್ತು ತನಗೆ ದೊರಕುತ್ತದೆ ಎಂಬುದು ಯಾರಿಗೂ ಕೂಡ ಖಾತ್ರಿ ಇಲ್ಲದಂತಹ ಯಾವುದೇ ಸ್ಕೀಮ್ಗಳು ಕೂಡ ಇಸ್ಲಾಮಿನಲ್ಲಿ ನಿಷಿದ್ಧ, ಅದು ಹರಾಮ್ ಆಗಿರುತ್ತದೆ ಎಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡುತ್ತಾ ಇದ್ದೇನೆ. ಆದ್ದರಿಂದ ಮಾನ್ಯ ಮುಸ್ಲಿಂ ಸಹೋದರರು, ಭೌತಿಕವಾದಂತಹ ಲೌಕಿಕವಾದ ಲಾಭವನ್ನ ಕೇವಲ ಅದನ್ನು ಮಾತ್ರ ಗಣನೆಗೆ ತೆಗೆದುಕೊಂಡು ಇಂತಹ ಸ್ಕೀಮ್ಗಳು, ಬಡ್ಡಿಗಳು, ಇನ್ನಿತರ ವ್ಯವಹಾರಗಳು ಯಾವುದನ್ನು ಕೂಡ ನಡೆಸಬಾರದು. ಆದ್ದರಿಂದ ಮಾನ್ಯ ವೀಕ್ಷಕರೇ, ನಮ್ಮ ಪಾರತ್ರಿಕ ಜೀವನವನ್ನ ಹಾಳು ಮಾಡುವಂತಹ, ನರಕಾಗ್ನಿಗೆ ಕಾರಣವಾಗುವಂತಹ ಬಡ್ಡಿಗಳು, ಇನ್ಶೂರೆನ್ಸ್ಗಳು, ಅದೇ ರೀತಿ ಹರಾಮಾದ ಸ್ಕೀಮ್ಗಳು, ಅದರಲ್ಲಿ ಒಮ್ಮೆಯೂ ಕೂಡ ಭಾಗಿಯಾಗದೆ ಧರ್ಮದ ಶಾಸನವನ್ನು ಪಾಲಿಸಿಕೊಂಡು, ಧರ್ಮದ ನಿಯಮವನ್ನು ಪಾಲಿಸಿಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವಿಸಲು ಬದ್ಧರಾಗಬೇಕು. ಅಲ್ಲಾಹು ಅದಕ್ಕೆ ತೌಫೀಕ್ ನೀಡಲಿ. ಸಂಪೂರ್ಣ ಈಮಾನಿನೊಂದಿಗೆ ಮರಣ ಹೊಂದಲು ಅಲ್ಲಾಹು ನಮಗೆಲ್ಲರಿಗೂ ಭಾಗ್ಯವನ್ನು ಕರುಣಿಸಲಿ ಎಂದು ಹೇಳುತ್ತಾ ಇಂದಿಗೆ ಈ ವಿಚಾರದ ಬಗ್ಗೆ ನಾನು ಕೊನೆಗೊಳಿಸಲು ಉದ್ದೇಶಿಸುತ್ತಿದ್ದೇನೆ.